ಉಪಾಧ್ಯಾಯನು ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಾಣ ಮುದ್ರೆಯ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ಪ್ರಾಣ ಮುದ್ರೆ ಅಂದ್ರೆ ಈವಾಗಲೇ ಹೇಳಿದ್ದೇನೆ, ಕೊನೆಯ ಎರಡು ಬೆರಳು, ಉಂಗ್ರದ ಬೆರಳು ಹಾಗೂ ಕಿರಿ ಬೆರಳು, ಅಂದ್ರೆ ಪೃಥ್ವಿತ್ವ, ಜಲತತ್ವ, ಅಗ್ನಿತತ್ವದ ಜೊತೆಗೆ ಸೇರಿರಬೇಕು. ಪರಿಣಾಮ ಏನು? ನಮ್ಮ ಶರೀರದಲ್ಲಿರುವ ಪಂಚ ಪ್ರಾಣಗಳಲ್ಲಿ ಪ್ರಾಣವಾಯು ಮತ್ತು ಅಪಾನವಾಯು ಬಹಳ ಮುಖ್ಯವಾಗಿ ಸಂಚರಿಸುತ್ತವೆ. ಪ್ರಾಣ ಮುದ್ರೆಯಿಂದ ಚೈತನ್ಯ ವಿಕಾಸಗೊಂಡು ಶರೀರದಲ್ಲಿರುವ ಅಂಗಾಂಗಗಳು, ಮನಸ್ಸು ಮತ್ತು ಭಾವಗಳು ಸೂಕ್ಷ್ಮವಾಗಿ ಪರಿವರ್ತನೆಗೊಂಡು ಉತ್ಸಾಹ ಉಲ್ಲಾಸ ಉಕ್ಕುತ್ತದೆ. ಉಪಯೋಗ ಏನು? ಉಪಯೋಗ ಏನಂದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ದೃಢತೆಗೊಳ್ಳುತ್ತದೆ, ದಣಿವು ದೂರವಾಗಿ ಲವಲವಿಕೆ ಇರುತ್ತದೆ, ಶರೀರಕ್ಕೆ ಬೇಕಾದ ಜೀವಸತ್ವಗಳು ತುಂಬಿಕೊಳ್ಳುತ್ತವೆ. ಕಣ್ಣಿನ ಎಂಥ ತೊಂದರೆಗಳನ್ನು ಅಂದ್ರೆ ಕಣ್ಣು ಮಂಜು ಮಂಜು ಆಗುವುದು, ಕಣ್ಣು ತೋರದೆ ಇರುವುದು, ಕೆಂಗಣ್ಣಾಗುವುದು, ಕಣ್ಣಿನ ನೀರು ಇಳಿಯುವುದು, ಕೆಲವರಿಗೆ ಇದು ಬರ್ತದೆ, ಇದೆಲ್ಲ ನಿವಾರಿಸಿದೆ. ಮಕ್ಕಳಿಗೆ ಕನ್ನಡಕ ಬಂದಿದ್ರೆ ಅವರ ದೃಷ್ಟಿ ಪ್ರಖರಗೊಂಡು ಕನ್ನಡಕದ ಅಗತ್ಯವಿರುವುದಿಲ್ಲ. ಮಕ್ಕಳು ಪ್ರಾಕ್ಟೀಸ್ ಮಾಡಬಹುದು, ನೆನ್ಪಿಟ್ಕೊಳ್ಳಿ. ಮನುಷ್ಯನ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಕಾಲು ಸೆಳೆತ, ಪಾದಗಳ ನೋವು ಈ ಮುದ್ರೆಯಿಂದ ನಿವಾರಣೆಗೊಳ್ತದೆ. ಕೆಲವರೆಲ್ಲ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾ, ಅಯ್ಯೋ ನನ್ನ ಕಾಲು ಎಳಿತಾ ಇದೆ, ಆದ ಮಸಲ್ ನೋವು ಬರ್ತಾ ಇದೆ, ಇದಕ್ಕೆಲ್ಲ ಈ ಪ್ರಾಣ ಮುದ್ರೆ ಬಹಳ ರಾಮಬಾಣ. ಯಾವುದೇ ಚಿಕಿತ್ಸೆಗೋಸ್ಕರ ಮಾಡಿದ ಮುದ್ರೆಯ ನಂತರ ಅಗತ್ಯವಾಗಿ ಈ ಮುದ್ರೆ ಮಾಡಲೇಬೇಕು. ನಿದ್ದೆಗೋಸ್ಕರ ಜ್ಞಾನ ಮುದ್ರೆ, ಬೆನ್ನಿಗೆ ಪ್ರಾಣ ಮುದ್ರೆ. ಮಧುಮೇಹದ ನಿವಾರಣೆಗೆ ಅಪಾನ ಮುದ್ರೆ, ಬೆನ್ನಿಗೆ ಪ್ರಾಣ ಮುದ್ರೆ. ಅರ್ಧಾಂಗ ವಾಯು, ಸಂಧಿವಾತ, ಕಫ, ವಾತ, ಭುಜ, ಕತ್ತಿನ ನೋವುಗಳಲ್ಲಿ ವಾಯು ಮುದ್ರೆ, ಬೆನ್ನಿಗೆ ಪ್ರಾಣ ಮುದ್ರೆ. ಈ ಮುದ್ರೆಯಿಂದ ದೇಹಕ್ಕೆ ಜೀವಸತ್ವಗಳು ಸಿಕ್ಕಿ ಉಪವಾಸದಿಂದ ಆಗುವ ಆಯಾಸ ಆಲಸ್ಯ ಪರಿಹಾರವಾಗ್ತದೆ. ಆರೋಗ್ಯವಂತರೂ ಮಾಡಬಹುದು, ಅನಾರೋಗ್ಯವಂತರೂ ದಿನಂಪ್ರತಿ ಪ್ರಾಣ ಮುದ್ರೆ ಮಾಡಬಹುದು. ಅಪಾನ ಮುದ್ರೆ, ಜ್ಞಾನ ಮುದ್ರೆ ಮತ್ತು ಪೃಥ್ವಿ ಮುದ್ರೆ ಮಾಡಲೇಬೇಕು. ಆರೋಗ್ಯವಂತರು ಇದನ್ನ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಯಾವುದೇ ಮುದ್ರೆ ಮಾಡಿದರೂ ಪ್ರಾಣ ಮುದ್ರೆ ಅತಿ ಅವಶ್ಯಕ. ನಮಸ್ಕಾರ.